शुद्धज्ञानैकमूर्तये निर्मलाय प्रशांताय तस्मै श्री गुरवे नमः। ॐ शांते शांते शांते। ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಇವತ್ತಿನ ದಿವಸ ಬಹಳ ಮುಖ್ಯವಾಗಿ ನಿಮಗೆ ಈ ಮೂಲ ವ್ಯಾಧಿ ಸಮಸ್ಯೆಗೆ ಯಾವೆಲ್ಲ ಪ್ರಾಣಾಯಾಮಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಡ್ತೇನೆ. ಅತಿ ಮುಖ್ಯವಾಗಿ ನಮಗೆ ಮೂಲ ವ್ಯಾಧಿ ಬರ್ತಕ್ಕಂಥದ್ದು ಯಾವ ಕಾರಣಗಳಿಂದ ಅಂತಕ್ಕಂಥದ್ದನ್ನು ಮೊದಲು ಖಚಿತಪಡಿಸ್ಕೊಳ್ಬೇಕು. ಅತಿ ಹೆಚ್ಚು ಕೂತು ಕೆಲಸ ಮಾಡ್ತಿರ್ತಾರಲ್ಲ, ಅವರಿಗೆ ಬೇಗ ಮೂಲ ವ್ಯಾಧಿ ಬರ್ತಿರ್ತಾರೆ. ಈಗ ನೋಡಿ, ಬಟ್ಟೆ ಹೊಲಿತಕ್ಕಂಥವ್ರಾಗ್ಬೋದು, ಅಥವಾ ಕಂಪ್ಯೂಟರ್ ಮುಂದಗಡೆ ಕೂತ್ಕೊಂಡು ಜಾಸ್ತಿ ಹೊತ್ತು ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು, ಅಥವಾ ಡ್ರೈವಿಂಗಲ್ಲಿರ್ತಕ್ಕಂಥ ಡ್ರೈವಿಂಗ್ ಫೀಲ್ಡಲ್ಲಿ ವಾಹನಗಳನ್ನು ಚಲಿಸ್ತಕ್ಕಂಥವ್ರಾಗ್ಬೋದು, ಇವರೆಲ್ಲರಿಗೂ ಬಹಳ ಬೇಗ ಪೈಲ್ಸ್ ಬರ್ತದೆ. ಯಾಕಂದರೆ ಕೂತು 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 ಏನಾಗ್ತದೆ, ಕೆಳಗಡೆ ನಮ್ಮ ಗುದದ್ವಾರದ ಕಡೆಗೆ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಅಲ್ಲಿರ್ತಕ್ಕಂಥ ಬ್ಲಡ್ ವೆಸಲ್ಗಳು ಏನಾಗ್ತವೆ, ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗ್ತವೆ. ನಮ್ಮ ಗುದದ್ವಾರದಲ್ಲಿರ್ತಕ್ಕಂಥ ಬ್ಲಡ್ ವೆಸಲ್ಗಳು ಹೊರಗಡೆ ಬಂದಾಗ ಅದಕ್ಕೆ ಏನಂತ ಹೇಳ್ತಾರೆ ಅಂತೇಳಿದರೆ ಪೈಲ್ಸ್ ಅಂತ ಕರೀತಾರೆ. ಇಟ್ ಇಸ್ ಅ ಸೈಂಟಿಫಿಕ್ ಅನಾಲಿಸಿಸ್ ಆಫ್ ದ ಪೈಲ್ಸ್ ಅಂತ ಹೇಳ್ಬೋದು. ಅಂದರೆ ಬಂಚಸ್ ಆಫ್ ದ ಈ ಬ್ಲಡ್ ವೆಸಲ್ಸ್ ಏನಾಗ್ತವೆ, ನಮ್ಮ ಆ್ಯನಸಿಂದ ಹೊರಗಡೆ ಬರಲಿಕ್ಕೆ ಪ್ರಾರಂಭ ಮಾಡ್ತವೆ. ಅಲ್ಲಿ ಬ್ಲಡ್ ವೆಸಲ್ಸಿನ ದೊಡ್ಡ ಗುಂಪು ಇರ್ತದೆ, ಆ ಗುಂಪು ಏನಾಗ್ತದೆ ಆ್ಯನಸಿಂದ ಹೊರಗಡೆ ಬಂದಾಗ ನಮಗೆ ಪೈಲ್ಸ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ತದೆ. ಹಾಗಾಗಿ ಕೆಲವಾರು ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂಥ ಕರ್ತವ್ಯಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು. ಈ ಕೂತು 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 ಜಾಸ್ತಿ ಹೊತ್ತು ಕೂರೋದ್ರಿಂದ ಈ ಸಮಸ್ಯೆ ಬರ್ತಾ ಇರೋದ್ರಿಂದ ನಾವು ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಹೊತ್ತು ಅಡ್ಡಾಡೋದು, ಮತ್ತು ಅಡ್ಡಾಡೋದ್ರಿಂದನೂ ಅದು ಕೆಳಗಡೆ ಇರ್ತದೆ, ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಹೊತ್ತು ಮಲಗೋದ್ರಿಂದನೂ ಕೂಡ ಅದು ನಮಗೆ ಸಮಸ್ಯೆ ನಿವಾರಣೆ ಆಗ್ತದೆ. ಮಲಗೋದಂತ ಹೇಳಿದ್ರೆ ಹೇಗೆ, ಅಲ್ಲೇ ನಮ್ಮ ಕಾರ್ಯಕ್ಷೇತ್ರದಲ್ಲೇ ಒಂಚೂರು ಲೆಫ್ಟ್ ಸೈಡು ಅಥವಾ ರೈಟ್ ಸೈಡು ಮಲ್ಕೊಳ್ತಕ್ಕಂಥದ್ದು. ಹೀಗೆ ನಾವು ಸರಿಯಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಪೈಲ್ ಸಮಸ್ಯೆ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಪೈಲ್ ಸಮಸ್ಯೆಗೆ ಹಲವಾರು ಪ್ರಾಣಾಯಾಮಗಳು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡ್ತವೆ. ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲೇನು ಮಾಡಬೇಕು ನಾವು, ಭಸ್ತ್ರಿಕಾ ಮತ್ತು ಕಪಾಲಭಾತಿ. ಭಸ್ತ್ರಿಕಾ ಮಾಡೋದ್ರಿಂದ ಏನಾಗ್ತದೆ, ಶರೀರದಲ್ಲಿ ಇರತಕ್ಕಂಥ ಒಂದು ಇಂಡೈಜೆಷನ್ ಪವರ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ನಮಗೆ ಡೈಜೆಷನ್ ಸರಿಯಾಗಿ ಆಗದೇ ಇದ್ದರೂ ಕೂಡ ಏನಾಗ್ತದೆ, ನಮ್ಮ ಪೈಲ್ ಸಮಸ್ಯೆ ಉಲ್ಬಣವಾಗ್ತಾ ಹೋಗುತ್ತೆ. ಹಾಗಾಗಿ ಜಠರಾಗ್ನಿಯನ್ನು ಉದ್ದೀಪನಗೊಳಿಸ್ಕೊಳ್ಳಿಕ್ಕೆ, ಜಠರಾಗ್ನಿಯನ್ನು ಜಾಗೃತಪಡಿಸ್ಕೊಳ್ಳಿಕ್ಕೆ ಮೊದಲು ಏನು ಮಾಡ್ಕೋಬೇಕು ನಾವು, ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು. ಇದಾದ ನಂತರ ಕಪಾಲಭಾತಿ ಪ್ರಾಣಾಯಾಮ. ಎರಡೂ ಪ್ರಾಣಾಯಾಮ ನಿಮ್ಮ ಶರೀರದೊಳಗಡೆ ಇರತಕ್ಕಂಥ ಭಸ್ತ್ರಿಕಾ ಮಾಡೋದ್ರಿಂದ ಶರೀರದಲ್ಲಿ ಡೈಜೆಷನ್ ಸರಿಯಾಗುತ್ತೆ, ಡೈಜೆಷನ್ ಸರಿಯಾಗಾದರೆ ಪೈಲ್ಸು ನಿವಾರಣೆ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಮ್ಮಲ್ಲಿ ಹಲವಾರು ಡೈಜೆಷನ್ ಸಮಸ್ಯೆಗಳಿಂದ ರಕ್ತ ಮೂಲ ವ್ಯಾಧಿ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂಥೇಳಿದ್ರೆ ಕರಳುಗಳಲ್ಲಿರ್ತಕ್ಕಂಥ ಶಕ್ತಿಯೂ ಕೂಡ ಕುಂತದೆ, ಕರಳುಗಳಲ್ಲಿರ್ತಕ್ಕಂಥ ನ್ಯಾಚುರಲಿಟಿನೂ ಕೂಡ ಕಡಿಮೆ ಆಗ್ತಾ ಬರ್ತದೆ. ಅದರಿಂದ ಏನಾಗ್ತದೆ, ಕರಳುಗಳಲ್ಲಿ ಇನ್ಫೆಕ್ಷನ್ಗಳು ಶುರುವಾಗಿ ಅದು ಏನಾಗ್ತದೆ, ಕೆಲವು ಸಂದರ್ಭದಲ್ಲಿ ಕೋಲನ್ ಕ್ಯಾನ್ಸರ್ ರೆಕ್ಟಮಲ್ಲಿ ಹಲವಾರು ಗಡ್ಡೆಗಳಾಗ್ತಾ ಹೋಗ್ತವೆ. ಆ ಗಡ್ಡೆಗಳು ಕರಗದೇ ಇರೋದ್ರಿಂದ ಕೆಲವಾರು ಸಂದರ್ಭದಲ್ಲಿ ಅದನ್ನು ಕ್ಯಾನ್ಸರ್ ಅಂತ ಏನು ಮಾಡ್ತಾರೆ, ಆಪರೇಟ್ ಮಾಡ್ತಾರೆ. ಹಾಗಾಗಿ ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಹೇಗೆ ಮಾಡ್ತಕ್ಕಂಥದ್ದು ಅಂದರೆ, ನಮ್ಮ ಮೂಗಿನ ಹೊಳ್ಳೆಗಳನ್ನು ಚೆಕ್ ಮಾಡ್ಕೋಬೇಕು, ಯಾವುದ್ರಲ್ಲಿ ಹೆಚ್ಚು ಅದರಲ್ಲಿ ಕಡಿಮೆ ಬರ್ತಾಯಿದೆ ನೋಡ್ಕೋಬೇಕು, ಯಾವುದು ಹೆಚ್ಚು ಬರ್ತಾಯಿದೆ ಅದನ್ನು ಕ್ಲೋಸ್ ಮಾಡ್ಕೋಬೇಕು, ಯಾವುದು ಕಡಿಮೆ ಬರ್ತಾಯಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಹೀಗೆ ಭಸ್ತ್ರಿಕಾ ಮಾಡೋದ್ರಿಂದ ನಮ್ಮ ಇಂಡೈಜೆಷನ್ ಸಮಸ್ಯೆ ಏನಾಗ್ತದೆ, ಸರಿಯಾಗ್ತದೆ, ಸರಿಯಾಗಿ ಪ್ರಾಪರಾಗಿ ಡೈಜೆಷನ್ ಆಗ್ತದೆ. ಅದರ ಜೊತೆಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಉಷ್ಣತೆ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಪೈಲ್ಸ್ ಸಮಸ್ಯೆ ಇದ್ದಾಗ ಅತಿ ವೇಗವಾಗಿ ಮಾಡಬಾರ್ದು.
ಶರೀರದಲ್ಲಿ ಹೆಚ್ಚು ಉಷ್ಣತೆಯನ್ನು ಕ್ರಿಯೇಟ್ ಮಾಡ್ಕೋಬಾರ್ದು. ಆದರೆ ಈ ಭಸ್ತ್ರಿಕಾ ಮಾಡಿ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣದಿಂದ ನಮಗೆ ಯಾವ ಸಮಸ್ಯೆನೂ ಆಗಲ್ಲ. ನಾವು ಯಾವಾಗ ಬೇಡದೇ ಇರತಕ್ಕಂಥ ಪದಾರ್ಥಗಳನ್ನು ಟೀ, ಕಾಫಿ, ಅದ್ರ ಜೊತೆಗೆ ಮಾಂಸಾಹಾರ, ಆಮೇಲೆ ತಂಬಾಕು, ಆಮೇಲೆ ಸಿಗರೇಟು ಇವೆಲ್ಲ ವ್ಯಸನಗಳಿಂದ ಹೀಟ್ ಆಗ್ತದಲ್ಲ ನಮ್ಮ ಶರೀರ, ಆವಾಗ ನಮಗೆ ಉಷ್ಣತೆ ಜಾಸ್ತಿ ಆಗುತ್ತಲ್ಲ, ಅದರಿಂದ ಜಾಸ್ತಿ ನಮಗೆ ಪೈಲ್ಸ್ ವೃದ್ಧಿ ಆಗ್ತದೆ. ಅದರಿಂದ ಪೈಲ್ಸ್ ಏನಾಗುತ್ತೆ, ಕ್ಯಾನ್ಸರ್ ಆಗಿನೂ ಕೂಡ ಕೆಲವು ಸಂದರ್ಭದಲ್ಲಿ ಕನ್ವರ್ಟ್ ಆಗ್ತದೆ. ಪೈಲ್ಸ್ ಬಂದಿರತಕ್ಕಂಥವರು ಜಾಸ್ತಿ ತಂಬಾಕು, ಗುಟ್ಕಾ ಸೇವನೆ ಮಾಡೋದ್ರಿಂದ ಏನಾಗ್ತದೆ, ಅದು ಒಳಗಡೆ ಹೋಗಿ ಕ್ಯಾನ್ಸರಸ್ ಆಗಿರ್ತಕ್ಕಂಥ ಕಂಡೀಷನನ್ನು ಉತ್ಪತ್ತಿ ಮಾಡ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಇಡೀ ಶರೀರದಲ್ಲಿ ಡೈಜೆಷನ್ ಪವರ್ ಏನಾಗ್ತದೆ, ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕಾಗಿ ಇದನ್ನು ಪ್ರಾಣಾಯಾಮ, ಯಾವುದೇ ಪ್ರಾಣಾಯಾಮ ಮಾಡಿ ಆ ಪ್ರಾಣಾಯಾಮಕ್ಕಿಂತ ಮೊದಲು ನಾವು ಭಸ್ತ್ರಿಕಾ ಮಾಡಿಕೊಂಡೇ ಮಾಡಬೇಕು. ಹೀಗೆ 21 ಬಾರಿ ಮಾಡಬೇಕು. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನಿಧಾನಗತಿಯಲ್ಲಿ ಮಾಡಿದ್ರೆ ಏನಾಗ್ತದೆ, ಈ ಒಂದು ಉಷ್ಣತೆ ಬ್ಯಾಲೆನ್ಸ್ ಇರ್ತದೆ. ಆವಾಗ ನಾವು ನಮ್ಮ ಇಡೀ ಶರೀರವನ್ನು ಒಳ್ಳೆಯ ಪಾಚನ ಕ್ರಿಯೆಗೆ ಒಂದು ಉತ್ಪತ್ತಿಯ ಒಂದು ಶಕ್ತಿಯನ್ನು ನಾವು ಹೆಚ್ಚಿಗೆ ಮಾಡಿಕೊಳ್ಳೋಕ್ಕೆ ಬಹಳ ಚೆನ್ನಾಗಿ ಇದನ್ನು ಬದಲಾಯಿಸ್ಕೊಳ್ಬೋದು. ಅಂದರೆ ಪಚನ ಕ್ರಿಯೆ ಒಂದು ಹೇಗಿರಬೇಕಂತಂದರೆ, ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಉತ್ಪತ್ತಿ ಕ್ರಿಯೆ ಆಗಿರಬೇಕು. ಪಚನ ಕ್ರಿಯೆಯಲ್ಲಿ ಎಲ್ಲವೂ ಉತ್ಪತ್ತಿ ಆಗಬೇಕು. ಆ ಪಚನ ಕ್ರಿಯೆಯಲ್ಲಿ ಏನೂ ಉತ್ಪತ್ತಿ ಆಗ್ತಾ ಇರಲ್ಲ, ನಮ್ಮ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಕೊಬ್ಬು ಉತ್ಪತ್ತಿ ಆಗ್ತಾ ಇರ್ತದೆ. ಹಾಗಾಗಿ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ಪಚನ ಕ್ರಿಯೆ ಏನಾಗ್ತದೆ, ಉತ್ಪತ್ತಿ ಕ್ರಿಯೆ ಆಗಿ ಅದು ಮಾರ್ಪಡ್ತದೆ. ಅದೇನಾಗಿರ್ತದೆ ಅಂತಂದರೆ, ಏನು ಉತ್ಪತ್ತಿನೇ ಮಾಡ್ತಾ ಇರಲ್ಲ, ಏನೋ ಒಂದು ಉತ್ಪತ್ತಿ ಆಗ್ತಿರ್ತದೆ, ಕೆಲವೊಂದಿಷ್ಟು ಡಿಫಿಷಿಯನ್ಸಿ ಬರ್ತಾನೆ ಇರ್ತವೆ. ಹಾಗಾಗಿ ಬಹಳ ಮುಖ್ಯವಾಗಿ ಉತ್ಪತ್ತಿ ಕ್ರಿಯೆಗೂ ಸಹಾಯ ಮಾಡ್ತದೆ, ನಮ್ಮ ಪೈಲ್ಸ್ ನಿವಾರಣೆಗೂ ಕೂಡ. ಈ ಭಸ್ತ್ರಿಕಾ ಪ್ರಾಣಾಯಾಮ ಏನು ಮಾಡ್ತದೆ ಅಂತಂದರೆ, ಡೈಜೆಷನ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಅತಿ ಅದ್ಭುತವಾಗಿ ಸಹಾಯ ಮಾಡ್ತದೆ. ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಇನ್ನೊಂದು ಪ್ರಾಣಾಯಾಮ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ಬಹಳ ಮುಖ್ಯವಾಗಿ ಈ ಪೈಲ್ಸಿನ ಸಮಸ್ಯೆಗೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದ್ದಾವೆ. ಅಭಯಾರಿಷ್ಟ ಅಂತ ಇದೆ, ಅದರ ಜೊತೆಗೆ ಪೈರಾಯ್ಡ್ಸ್ ಅಂತಕ್ಕಂಥ ಒಂದು ಕ್ಯಾಪ್ಸಲ್ ಬರ್ತದೆ, ಅಥವಾ ಅದಕ್ಕೆ ತಂಪು ಮಾಡ್ಕೊಳ್ಳಿಕ್ಕೆ ಕಾಂಚನರ್ ಗುಗ್ಗುಲನ್ನು ಕೂಡ ಕೆಲವು ಸಂದರ್ಭದಲ್ಲಿ ಕೊಡ್ತಾರೆ. ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮತ್ತೆ ನಾವು ಮಲಕ್ರಿಯೆಯನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಮಲ ಸರಿಯಾದ ರೀತಿಯಲ್ಲಿ ನಮ್ಮ ಶರೀರದಿಂದ ಹೊರಗಡೆ ಹೋಗಬೇಕು ಈಸಿಯಾಗಿ ಅಂಥೇಳಿ ಹಲವಾರು ಔಷಧಿಗಳನ್ನು ಕೊಡ್ತಾರೆ. ಅನಲೋಮ ಡಿ ಎಸ್ ಅಂತ ಕೊಡ್ತಾರೆ, ಅದರ ಜೊತೆಗೆ ಇಸಾಬ್ ಗೋಲ್ ಕೊಡ್ತಾರೆ, ಅಥವಾ ಕ್ಯಾಸ್ಟ್ರಾಯಲ್ ಗಂಧರ್ವಸ್ತದ ತೈಲ ಅಂತ ಬರ್ತದೆ. ಈ ಕ್ಯಾಸ್ಟ್ರಾಯಲನ್ನು ಹಲವಾರು ಪ್ರಿಪ್ರೇಷನ್ಗಳ ಮೂಲಕ ಒಂದು ತೈಲ ರೆಡಿ ಮಾಡ್ತಾರೆ, ಅದಕ್ಕೆ ಗಂಧರ್ವಸ್ತದ ತೈಲ ಅಂತ ಕರೀತಾರೆ. ಈ ಥರದ ಎಲ್ಲ ವಸ್ತುಗಳನ್ನು ನಾವು ಪ್ರಸಾದದ ನಂತರ ರಾತ್ರಿ ಸೇವನೆ ಮಾಡೋದ್ರಿಂದ ನಮ್ಮ ಮಲಕ್ರಿಯೆ ಏನಾಗ್ತದೆ, ಈಸಿಯಾಗಿ ಆಗ್ತದೆ. ಕಾನ್ಸ್ಟಿಪೇಷನ್ ಮುಖ್ಯವಾಗಿರ್ತಕ್ಕಂಥ ಕಾರಣ ಈ ಪೈಲ್ಸ್ಗೆ, ಯಾರಿಗೆ ಹೆಚ್ಚು ಕಟ್ಕೊಂಡಿರ್ತದೆ, ಗಟ್ಟಿಯೇ ಕಟ್ಕೊಂಡಿರ್ತದೆ ಮಲ, ಅದೇನಾಗ್ತದೆ ನಮ್ಮ ಕಾನ್ಸ್ಟಿಪೇಷನ್ ಏನಾಗ್ತದೆ, ನಮ್ಮ ಈ ಒಂದು ಪೈಲ್ಸ್ ಸಮಸ್ಯೆಗೆ ಮೂಲವಾಗಿರ್ತಕ್ಕಂಥ ಕಾರಣ ಆಗ್ತದೆ. ಹಾಗಾಗಿ ನಾವು ಬಾತ್ರೂಮ್ಗೆ ಹೋದಾಗ ಭಾಳ ಬೇಗ ನಾವು ಏನಾಗಬೇಕು, ಹೊರಗಡೆ ಬರಬೇಕು. ಅಂದಾಗ ಮಾತ್ರ ಏನಾಗ್ತದೆ, ನಮ್ಮ ಈ ಒಂದು ಪೈಲ್ಸ್ ಪ್ರಾಬ್ಲಮ್ ನಿವಾರಣೆ ಆಗ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಈ ದೊಡ್ಡ ಕರಳು ಮತ್ತು ಸಣ್ಣ ಕರಳುಗಳಂತ ಇದಾವಲ್ಲ, ಇವುಗಳನ್ನು ನಾವು ಕುಗ್ಗಿಸ್ಕೊಳ್ಬಾರ್ದು, ಇವುಗಳನ್ನು ಹಿಗ್ಗಿಸ್ಕೊಳ್ಬೇಕು. ಆ ಹಿಗ್ಗಿಸ್ಕೊಳ್ಬೇಕಂದ್ರೆ ಬಹಳ ಮುಖ್ಯವಾಗಿ ನಾವೇನು ಮಾಡಬೇಕಂದ್ರೆ, ಈ ಒಂದು ಕೋಲ್ಡ್ ವಾಟರನ್ನು ಯಾವತ್ತು ಕುಡಿಬಾರ್ದು. ನಾವು ಕೋಲ್ಡ್ ವಾಟರ್ನ ಕುಡಿಯೋದ್ರಿಂದ ಏನಾಗ್ತದೆ, ನಮ್ಮ ಇಂಟ್ರೆಸ್ಟೆನ್ಗಳು ಸಂಕುಚಿತವಾಗ್ತಾ ಬರ್ತವೆ. ಕೋಲ್ಡ್ ವಾಟರ್ ಕುಡಿಯೋದ್ರಿಂದ ನಮಗೆ ಬೇಗ ಟಾಯ್ಲೆಟ್ ಕ್ಲಿಯರಾಗಿ ಆಗಲ್ಲ. ಯಾರು ಕೋಲ್ಡ್ ವಾಟರ್ ಕುಡಿತಿರ್ತಾರೆ ಅವರು ಒಂದೊಂದು ಗಂಟೆ ಎರಡೆರಡು ಗಂಟೆ ಟಾಯ್ಲೆಟಲ್ಲಿ ಇರಬೇಕಾಗುತ್ತೆ. ಒಂದೊಂದು ಸಲ ತಲೆ ಕೆಟ್ಟರೆ ಏಕ ಬಾ ರಾಜ ಆಜ ಅಂತ ಅದು ಬರೋದೇ ಇಲ್ಲ. ಹಾಗೆ ತಲೆ ಕೆಟ್ಟರೆ ಒಂದೊಂದ್ಸಲಿ ಮೇರಿ ಸಪ್ಪು ನೋಕಿ ರಾಣಿ ಕಬಿ ಆಯಾಗಿತ್ತು ಅಂತ ಹೇಳ್ತಾರೆ. ಅದೆಲ್ಲದಕ್ಕೂ ಮೂಲ ಕಾರಣ ಯಾವುದಾದ್ರೂ ಇದ್ದರೆ ಅದು ನಮ್ಮ ಕೋಲ್ಡ್ ವಾಟರ್. ಈ ಚಿಲ್ಡ್ ವಾಟರ್ ಎಲ್ಲ ಕುಡಿತಿರ್ತಾರೆ ನೋಡಿ, ಕೆಲವು ಜನ ಅಮೇರಿಕದಲ್ಲೆಲ್ಲ ಕುಡಿತಾ ಇರ್ತಾರಲ್ಲ, ಅವರೆಲ್ಲ ಈ ಒಂದು
ಕೆಟ್ಟ ಸಮಸ್ಯೆಗೆ ಒಳಗಾಗಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಟಾಯ್ಲೆಟಲ್ಲೇ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ, ಟಾಯ್ಲೆಟಲ್ಲೇ ಲೈಬ್ರರಿ ಇರ್ತದೆ ಅವ್ರಿಗೆ. ಅರ್ಥ ಆಯ್ತಾ? ಯಾಕಂದರೆ ಒಂದೊಂದು ಗಂಟೆ ಕೂರಬೇಕಲ್ಲ, ಚಿಲ್ಡ್ ವಾಟರ್ ಕುಡಿಯೋದು ಇಂಟ್ರೆಸ್ಟ್ ಏನುಗಳು ಕುಗ್ತವೆ, ಕುಗ್ಗದಾಗ ಏನಾಗ್ತದೆ ಪೂರ್ತಿಯಾಗಿ ಅವ್ರಿಗೆ ಮೊದಲೇ ಕೂರ್ಲಿಕ್ಕಾಗಲ್ಲ. ಏನಾಗ್ತದೆ ಅಂತಂದರೆ ಚಳಿ ಇರೋದ್ರಿಂದ ಜಾಯಿಂಟ್ ಫ್ಲೆಕ್ಸಿಬಲ್ ಆಗಿರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕಮಲ್ ಸೀಟ್ ಮಾಡಿಕೊಂಡು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಕೂತ್ಕೊಳ್ತಾರೆ. ನಾವು ಹಾಗೆ ಕೂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ಏನಾಗ್ತದೆ, ನಮಗೆ ಪೈಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಮಲಕ್ರಿಯೆಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದ್ರಿಂದನೇ, ಅಲ್ಲಿ ಜಾಸ್ತಿ ಫೋರ್ಸ್ ಹಾಕೋದ್ರಿಂದನೇ ನಮಗೇನಾಗ್ತಾ ಇದೆ, ಈ ಪೈಲ್ಸ್ ಸಮಸ್ಯೆ ಅಂತಕ್ಕಂಥದ್ದು ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಕೋಲ್ಡ್ ವಾಟರ್, ಐಸ್ ವಾಟರ್, ಫ್ರಿಡ್ಜಲ್ಲಿರ್ತಕ್ಕಂಥ ವಾಟರ್ಗಳು ಅಂತಂದರೆ ಫ್ರಿಡ್ಜಲ್ಲಿರ್ತಕ್ಕಂಥ ನೀರು ಅದನ್ನು ಯಾವತ್ತೂ ಕುಡಿಬಾರ್ದು. ಅರ್ಥ ಆಯ್ತಾ? ಮತ್ತು ಕೋಲ್ಡ್ ಆಗಿರ್ತಕ್ಕಂಥದ್ದು ಯಾವತ್ತೂ ತಿನ್ನಬಾರ್ದು. ಈ ಪೈಲ್ ಸಮಸ್ಯೆ ಯಾವತ್ತೂ ನಿವಾರಣೆ ಆಗೋದೇ ಇಲ್ಲ ನಿಮಗೆ. ಅದರ ಜೊತೆಗೆ ಈ ಒಂದು ಪೈಲ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಾಣಾಯಾಮ ಅತಿ ಅವಶ್ಯಕವಾಗಿ ನಿಮಗೆ ಹೆಲ್ಪನ್ನು ಮಾಡ್ತದೆ. ಆ ಪ್ರಾಣಾಯಾಮ ಯಾವುದು ಅಂತಲೇ ಅದಕ್ಕೆ ಕಪಾಲಭಾತಿ ಅಂತ ಕರೀತಾರೆ. ನೋಡಿ, ಇವೆಲ್ಲ ಪ್ರಾಣಾಯಾಮಗಳು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತವೆ. ಅದಕ್ಕೆ ಬೇರೆ ಬೇರೆ ಮುದ್ರೆಗಳನ್ನು ನಾವು ಹೇಳಿರ್ತಕ್ಕಂಥ ವೇರಿಯೇಷನ್ಗೆ ಅನುಸಾರವಾಗಿ ನೀವು ಮಾಡ್ತಾ ಹೋದರೆ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗಿದ್ರೆ ಯಾವ ಬೀಜ ಮಂತ್ರದೊಂದಿಗೆ ಈ ಕಪಾಲಭಾತಿಯನ್ನು ಮಾಡಿದರೆ, ಯಾವ ಒಂದು ಉಚ್ಚಾರಣೆಯೊಂದಿಗೆ ಮನಸ್ಸಿನಲ್ಲಿ ಈ ಕಪಾಲಭಾತಿಯನ್ನು ಮಾಡಿದರೆ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ, ಮೂಲಾಧಾರಕ್ಕೆಲ್ಲಂ, ಸ್ವಾದಿಷ್ಟಾನಕ್ಕೆ ಓಂ, ಮತ್ತು ಮಣಿಪುರಕ್ಕೆ ರಂ ಅಂತಕ್ಕಂಥ ಬೀಜಾಕ್ಷರಗಳಿರ್ತವೆ. ಹಾಗಾಗಿ ನಾವೇನು ಮಾಡಬೇಕು, ಮೇಲಿಂದ ಕೆಳಕೋಬೇಕು. ರಂ ವಂ ಲಂ, ಲಂ ರಂ ವಂ ಲಂ, ರಂ ವಂ ಲಂ, ರಂ ವಂ ಲಂ, ಲಂ ವಂ ಲಂ, ರಂ ವಂ ಲಂ ಅಂತ ಮನಸ್ಸಲ್ಲಿ ಹೇಳ್ಕೊಳ್ತಾ ಹೋಗ್ಬೇಕು. ರಂ ಅಂಥೇಳಿ, ವಂ ಅಂಥೇಳಿ, ಲಂ ಅಂಥೇಳಿ. ಇಲ್ಲಿ ಕೆಳಗಡೆಯಿಂದ ಮೇಲೆ ಚಕ್ರಗಳು ಬರ್ತಾವಲ್ಲ, ನಾವೇನು ಮಾಡಬೇಕು, ಇಲ್ಲಿಂದ ಹಿಂಗೆ ಕೆಳಗಡೆ ನಾವು ಚಾಂಟ್ ಮಾಡ್ತಾ ಹೋದ್ರೆ ಏನಾಗ್ತದೆ, ಈಸಿಯಾಗಿ ನಮ್ಮ ಗುದದ್ವಾರದಿಂದ ಈ ಒಂದು ಮಲಕ್ರಿಯೆಗಳು ಪಾಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವೇನು ಮಾಡ್ಕೋಬೇಕು, ಈ ಒಂದು ಲಂ ವಂ ರಮ್ಮನ್ನು ರಂ ವಂ ಲಂ ಆಗಿ ನಾವು ಉಲ್ಟಾ ಚಾಂಟ್ ಮಾಡೋದ್ರಿಂದ ಏನಾಗ್ತದೆ, ನಮ್ಮಲ್ಲಿ ಅಪಾನವಾಯು ಬೇಗ ರಿಲೀಸ್ ಆಗಿ ನಮ್ಮ ಮಲಕ್ರಿಯೆಗಳು ಬೇಗ ಈಸಿಯಾಗಿ ಆಗ್ತವೆ. ಆದರೆ ಮುದ್ರೆಗಳು ಯಾವ ಮಾಡಬೇಕಂತೇಳಿದ್ರೆ, ಮೊದಲನೇ ಮುದ್ರೆ ಯಾವುದು ಅಂತೇಳಿದರೆ, ಅದಕ್ಕೆ ನಿಮ್ಮ ಮಲ ಮೂತ್ರಗಳ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ, ನಿಮ್ಮ ಪೈಲ್ಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ, ನಿಮ್ಮ ಮೂಲವ್ಯಾಧಿ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ವಾಯುಮುದ್ರೆ ಸಹಾಯ ಮಾಡ್ತದೆ. ಫಸ್ಟ್ ಒಂದು, ಇದಾದಮೇಲೆ ಅಪಾನ ವಾಯುಮುದ್ರೆ, ಇದು ಬಹಳ ಇಂಪಾರ್ಟೆಂಟು ಪೈಲ್ಸ್ ಇರೋರಿಗೆ. ಮಧ್ಯದ ಬೆಳ್ಳು ಮತ್ತು ಉಂಗುರ ಬೆಳ್ಳು, ಅರ್ಥ ಆಯ್ತಾ? ಇದಾದಮೇಲೆ ಕೊನೆಯದಾಗಿ ಈ ಒಂದು ಹೃದಯ ಮುದ್ರೆ. ಹೀಗೆ ಆಮೇಲೆ ಲಾಸ್ಟ್ ಒನ್ ಇಸ್ ಪ್ರಾಣಮುದ್ರೆ. ಈ ನಾಲ್ಕು ಮುದ್ರೆಯಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಕಪಾಲಭಾತಿ ಮಾಡಿದ್ರೆ ನಿಮ್ಮ ಈ ಒಂದು ಮೂಲ ವ್ಯಾಧಿ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ. ವಾಯುಮುದ್ರೆ, ಅಪಾನ ವಾಯುಮುದ್ರೆ, ಅದ್ರ ಜೊತೆಗೆ ಹೃದಯ ಮುದ್ರೆ, ಅದ್ರ ಜೊತೆಗೆ ಲಾಸ್ಟಲ್ಲಿ ಪ್ರಾಣಮುದ್ರೆ. ಈ ವಾಯುಮುದ್ರೆ ಮತ್ತು ಅಪಾನ ವಾಯುಮುದ್ರೆಯನ್ನು ಜಾಸ್ತಿ ಮಾಡಬೇಕು. ಈ ಹೃದಯ ಮುದ್ರೆ ಮತ್ತು ಪ್ರಾಣಮುದ್ರೆಯನ್ನು ಸ್ವಲ್ಪ ಮಾಡಿ ನಡೀತದೆ, ಆದರೆ ಮಿನಿಮಮ್ ಇದನ್ನೊಂದು 10 ನಿಮಿಷ, ಇದನ್ನೊಂದು 10 ನಿಮಿಷ ಮಾಡಲೇಬೇಕು. ಹೀಗೆ ಈ ರೀತಿ ಕೂತ್ಕೊಂಡು ನಾವೇನು ಮಾಡಬೇಕಂದ್ರೆ ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಹೇಗೆ? ರಂ ವಂ ಲಂ ಈ ರೀತಿ ಮನಸ್ಸಲ್ಲಿ ಹೇಳಿಕೊಂಡು ಅಭ್ಯಾಸ ಮಾಡಬೇಕು. ಹೀಗೆ ನಿಮ್ಮ ಹೊಟ್ಟೆ ಏನಾಗ್ತಿರಬೇಕು, ಹೀಗೆ ಮಾಡ್ತಾ ಹೋದರೆ ಕರುಳಿನ ಗೋಡೆಯಲ್ಲಿ ಅಂಟಿಕೊಂಡಿರುವ ಎಲ್ಲ ಹೊಲಸ್ಸು ಮಲ ಏನಾಗ್ತದೆ, ಆಚೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಎಷ್ಟು ಅಂಟಿಕೊಂಡಿರೋದಂದರೆ, ಈ ಕಾಂಕ್ರೀಟ್ ಇರ್ತದೆ ನೋಡಿ, ಕಾಂಕ್ರೀಟು, ಸಿಮೆಂಟ್ ಕಾಂಕ್ರೀಟ್, ಅಷ್ಟು ಗಟ್ಟಿಯಾಗಿ ನಮ್ಮ ಕರುಳಿನ ಗೋಡೆಗಳಿಗೆ ಮಲ ಏನಾಗಿರ್ತದೆ, ಅಂಟಿಕೊಂಡಿರ್ತದೆ. ನಾವು ಈ ರೀತಿ ಕಪಾಲಭಾತಿ ಮಾಡೋದ್ರಿಂದ ಏನಾಗ್ತದೆ, ಅದು ಸ್ವಚ್ಛವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನೊಂದು, ಪೈಲ್ಸ್ ಇರ್ತಕ್ಕಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚನೆ ನೀರು ಕುಡಿಬೇಕು. ಉಗುರು ಬೆಚ್ಚನೆ ನೀರು ಕುಡಿದು ದೇಹವನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಅವರು ಮಲಕ್ರಿಯೆಗೆ ಹೋದರೆ ಅದೇನಾಗ್ತದೆ, ಸಂಪೂರ್ಣವಾಗಿ ಸರಿಯಾಗ್ತದೆ. ಅದ್ರ ಜೊತೆಗೆ ಕೆಲವು ಜನರಿಗೆ ಏನಾಗ್ತದೆ, ಪೈಲ್ಸ್ ಇರ್ತಕ್ಕಂಥವ್ರಿಗೆ ಊಟ ಮಾಡಿದ ತಕ್ಷಣ ಟಾಯ್ಲೆಟ್ ಬರ್ತದೆ, ಅದು ದೊಡ್ಡ ಮಾನಸಿಕ ರೋಗ ಅದು.
ಅದನ್ನು ಕೂಡ ನಾವೇನು ಮಾಡಬೇಕು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅದಕ್ಕೆ ಈ ತರದೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರತಕ್ಕಂಥದ್ದು ನಾವು ಪ್ರಸಾದ ಮಾಡ್ತಕ್ಕಂಥ ಒಂದು ಆಹಾರದಲ್ಲಿ ಹೆಚ್ಚು ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿನೇ ಕಾರಣ ಅದಕ್ಕೆ ಹೆಚ್ಚು ಎಲ್ಲದರಲ್ಲೂ ಕೆಮಿಕಲ್ ಆಗಿ ನಮ್ಮ ಶರೀರ ಏನಾಗ್ತದೆ ಅಂತೇಳಿ ಉಷ್ಣಮಯವಾಗ್ತಾ ಇದೆ ನಾವೆಲ್ಲದರಲ್ಲೂ ಪ್ಲಾಸ್ಟಿಕ್ ಬಳಸ್ತಾ ಇರ್ತಕ್ಕಂಥದ್ದು ಕೂಡ ಈ ಪೈಲ್ಸ್ ಬರಲಿಕ್ಕೆ ಮೂಲ ಕಾರಣ ನಾವು ಪ್ಲಾಸ್ಟಿಕ್ಕಲ್ಲಿ ಹಾಲು ಕುಡಿಯೋದು ಪ್ಲಾಸ್ಟಿಕ್ಕಲ್ಲಿ ಊಟ ಮಾಡೋದು ಪ್ಲಾಸ್ಟಿಕ್ಕಲ್ಲಿ ನೀರು ಕುಡಿಯೋದು ಪ್ಲಾಸ್ಟಿಕ್ ಎಲ್ಲದಕ್ಕೂ ಬಳಸ್ತಾ ಇರೋದ್ರಿಂದ ಏನಾಗ್ತದೆ ನಮ್ಮಲ್ಲಿ ನಮ್ಮ ಈ ಮೂಲ ವ್ಯಾಧಿ ಸಮಸ್ಯೆಗೆ ಈ ಪ್ಲಾಸ್ಟಿಕ್ ಬಳಕೆಯು ಕೂಡ ಅತಿ ಮೂಲ ಕಾರಣಗಳಲ್ಲಿ ಒಂದು ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೂರ ಇರಿಸಬೇಕು ಪ್ಲಾಸ್ಟಿಕ್ಕಲ್ಲಿ ನೀರು ಕುಡಿತಾ ಇದ್ದರೆ ನಾವೇನು ಮಾಡಬೇಕು ಸ್ಟೀಲ್ ಬಾಟ್ಲಲ್ಲೋ ಅಥವಾ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ವೆಸಲಲ್ಲಿ ನಾವು ನೀರು ಹಾಕಿರ್ತಾ ಇದ್ದರೆ ಅದಕ್ಕೆ ತಾಮ್ರದ ಪಾತ್ರೆಯನ್ನು ಬಳಸಿದ್ರೆ ನಮ್ಮ ಪೈಲ್ ಸಮಸ್ಯೆ ಏನಾಗ್ತದೆ ಬಹಳ ಬೇಗ ಕ್ಯೂರ್ ಆಗ್ತದೆ ಯಾಕಂದರೆ ಪ್ಲಾಸ್ಟಿಕ್ಕಲ್ಲಿ ಇರ್ತಕ್ಕಂಥ ನೀರನ್ನು ಕುಡಿಯೋದ್ರಿಂದ ಕೂಡ ಏನಾಗ್ತದೆ ಒಳಗಡೆ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ ನಮ್ಮ ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ವೀಕ್ ಆಗ್ತಾ ಬರ್ತವೆ ಪ್ಲಾಸ್ಟಿಕ್ಕಲ್ಲಿ ಇರ್ತಕ್ಕಂಥ ಯಾವುದೇ ಪದಾರ್ಥ ನಾವು ತಿನ್ನೋದ್ರಿಂದ ಆ ಪ್ಲಾಸ್ಟಿಕ್ ಅಂಶ ನಮ್ಮ ಒಳಗಡೆ ಹೋಗುತ್ತೆ ಅವಾಗ ಏನಾಗ್ತದೆ ನಮ್ಮ ಇಂಟ್ರೆಸ್ಟ್ಗಳು ಶಕ್ತಿಯನ್ನು ಕಳ್ಕೊಳ್ತವೆ ಹಾಗಾಗಿ ಈ ಮೂರು ಮುದ್ರೆಯಲ್ಲಿ ಕಪಾಲ್ಭಾತಿಯನ್ನು ಮಾಡೋದ್ರ ಜೊತೆಗೆ ಇನ್ನಿಷ್ಟೆಲ್ಲ ಫಾಲೋ ಮಾಡೋದ್ರಿಂದ ನಮ್ಮ ಮೂಲ ವ್ಯಾಧಿ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ನಮ್ಮ ಶರೀರದಲ್ಲಿ ಈ ಕಪಾಲ್ಭಾತಿ ಮಾಡೋದ್ರಿಂದ ಏನಾಗ್ತದೆ ನಮ್ಮ ಕರುಳುಗಳು ಸ್ವಚ್ಛ ಆಗ್ತವೆ, ಅದರ ಜೊತೆಗೆ ನಾಡಿ ಶೋಧನ ಕೂಡ. ಈ ಕಪಾಲ್ಭಾತಿ ಮತ್ತು ನಾಡಿ ಶೋಧನ ಹೇಗೆ ಅದ್ಭುತವಾಗಿ ಕೆಲಸ ಮಾಡ್ತಾವಂದರೆ ನಮ್ಮ ಕರುಳುಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಕಪಾಲ್ಭಾತಿಗಿದೆ. ಸ್ವಚ್ಛವಾಗಿರ್ತಕ್ಕಂಥ ಕರುಳುಗಳನ್ನು ಎನರ್ಜೆಟಿಕ್ಕಾಗಿ ಇಟ್ಕೊಳ್ತಕ್ಕಂಥ ಶಕ್ತಿ ನಾಡಿ ಶೋಧನಕ್ಕಿದೆ. ಬರೀ ಕರುಳುಗಳನ್ನಷ್ಟೇ ಅಲ್ಲ, ಇಡೀ ಶರೀರವನ್ನೇ ಶಕ್ತಿಮಯವಾಗಿರ್ತಕ್ಕಂಥ ಒಂದು ಕಂಡೀಷನ್ಗೆ ಒಯ್ತಕ್ಕಂಥ ಏಕೈಕ ಶಕ್ತಿ ನಾಡಿ ಶೋಧನಕ್ಕಿದೆ. ನಾಡಿ ಶೋಧನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಪೈಲ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮೊದಲು ಭಸ್ತ್ರಿಕಾ ಮಾಡಿ ಕಪಾಲ್ಭಾತಿ ಮಾಡಿ ಆಮೇಲೆ ನಾಡಿ ಶೋಧನ ಮಾಡ್ತಕ್ಕಂಥದ್ದು. ಹಾಗಾಗಿ ನಮ್ಮ ಇಂಟ್ರೆಸ್ಟೈನ್ಗಳಲ್ಲಿ ಏನಿರ್ತದೆ ಅಂತಂದರೆ ಈ ನೀರನ್ನು ಹೀರ್ಕೊಳ್ತಕ್ಕಂಥ ಗುಣ ಇರ್ತದೆ. ಆ ನೀರನ್ನು ಹೀರ್ಕೊಳ್ತಕ್ಕಂಥ ಗುಣಕ್ಕೆ ಏನು ಹೇಳ್ತಾರೆ ಅಂದರೆ ಹೈಡ್ರೋಫೀಲಿಕ್ ಅಂತ ಕರೀತಾರೆ. ಈ ಹೈಡ್ರೋಫೀಲಿಕ್ ಅಂದರೆ ಈ ನೀರನ್ನು ಏನು ಮಾಡ್ತದೆ ಅಬ್ಸರ್ವ್ ಮಾಡ್ತಾ ಇರ್ತದೆ ನೀರಿನ ಅಂಶವನ್ನು. ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತವೆ, ಆ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಶರೀರಕ್ಕೆ ತಲುಪಿಸ್ತದೆ. ಅದರ ಜೊತೆಗೆ ನಮ್ಮ ಕರುಳುಗಳ ಗೋಡೆಯನ್ನು ಏನು ಮಾಡ್ತದೆ ಅಂತೇಳಿದ್ರೆ ಫ್ಲೆಕ್ಸಿಬಲ್ ಆಗಿಡ್ತದೆ ಈ ಹೈಡ್ರೋಫೀಲಿಕ್ಕಿನ ಒಂದು ಪ್ರೋಸೆಸ್ನಿಂದ. ಆ ಹೈಡ್ರೋಫೀಲಿಕ್ ಅಂತಕ್ಕಂಥ ಒಂದು ಪ್ರೋಸೆಸ್ಸನ್ನು ಹಾಳು ಮಾಡ್ತಕ್ಕಂಥದ್ದು ಯಾವುದಂತೇಳಿದ್ರೆ ನಾವು ತಿಂತಕ್ಕಂಥ ಗೋಧಿ, ಮೈದಾ ಹಿಟ್ಟು, ಚಹಾ, ಕಾಫಿ, ಮಾಂಸಾಹಾರ ಮತ್ತು ಈ ಒಂದು ಮದ್ಯವ್ಯಸನ, ಗುಟ್ಕಾ, ತಂಬಾಕು ಇವೆಲ್ಲ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ಏನು ಮಾಡ್ತಾವೆ ಅಂತಂದರೆ ಹೈಡ್ರೋಫೋಬಿಕ್ನ ಒಂದು ಹಂತಕ್ಕೆ ಮಾರ್ಪಾಡಾಗ್ತವೆ. ಆ ಹೈಡ್ರೋಫೋಬಿಕ್ನ ಹಂತಕ್ಕೆ ಯಾವಾಗ ನಮ್ಮ ದೊಡ್ಡ ಕರುಳು ಸಣ್ಣ ಕರುಳು ಮಾರ್ಪಾಡಾಗ್ತವೆ ಅವಾಗೇನಾಗ್ತದೆ ನೀರಿನಲ್ಲಿ ಈ ಕರುಳಿನಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಬರ್ತದೆ. ಹೈಡ್ರೋಫೋಬಿಕ್ ಅಂದರೆ ಕರುಳಿನಲ್ಲಿ ನೀರಿನ ಅಂಶವನ್ನು, ನೀರಿನ ಅಂಶದಲ್ಲಿರ್ತಕ್ಕಂಥ ಪ್ರೋಟೀನ್ ನ್ಯೂಟ್ರಿಷನ್ಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಕಳೆದು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಹೈಡ್ರೋಫೋಬಿಕ್ ಅಂತ ಕರೀತಾರೆ. ಆಗ ನಮ್ಮ ಇಡೀ ಇಂಟ್ರೆಸ್ಟೈನಲ್ಲಿ ಏನಾಗ್ತದೆ ತೊಂದರೆ ಆಗ್ತಾ ಹೋಗುತ್ತೆ. ಅದು ಕರುಳು ಕ್ಯಾನ್ಸರಿಗೆ ಕೂಡ ಕಾರಣ ಆಗ್ತದೆ ಕೆಲವು ಸಂದರ್ಭದಲ್ಲಿ, ಅರ್ಥ ಆಯಿತಾ? ಅದಕ್ಕೆ ಗೋಧಿ ಯಾವತ್ತೂ ತಿನ್ನಬಾರ್ದು. ಅದರಲ್ಲಿ ಮೈದಾ ಹಿಟ್ಟು ಅಂತಕ್ಕಂಥದ್ದು ವೆರಿ ಡೇಂಜರಸ್. ಅದರಲ್ಲಿ ಅಲಾಕ್ಸಾನ್ ಅಂತಕ್ಕಂಥ ಒಂದು ಕೆಮಿಕಲ್ನ ಹಾಕಿ ಬ್ಲೀಚ್ ಮಾಡಿ ಗೋಧಿನೇ ಡೇಂಜರಸ್. ಗೋಧಿ ಯಾವತ್ತೂ ನಾವು ಅಪರೂಪಕ್ಕೆ ಬಳಸಬೇಕೇ ಹೊರತು ಡೈಲಿ ಗೋಧಿಯನ್ನು ಬಳಸ್ತಕ್ಕಂಥದ್ದು ವೆರಿ ಡೇಂಜರಸ್. ಅದು ಮೈದಾ ಇನ್ನೂ ಡೇಂಜರಸ್. ನಾನು ಹೇಳಿದ್ನಲ್ಲ ಅಲಾಕ್ಸಾನ್ ಅಂತಕ್ಕಂಥ ಒಂದು ಕೆಮಿಕಲ್ನ ಹಾಕಿ ಅದನ್ನು ಬ್ಲೀಚ್ ಮಾಡ್ತಾರೆ. ಬ್ಲೀಚ್ ಮಾಡಿ ಅದು ವೈಟ್ ಬರಲಿಕ್ಕೆ ಅದನ್ನು ಕೊಡ್ತಾರೆ. ಅದೇನು ಮಾಡ್ತದೆ ಅಂತೇಳಿದ್ರೆ ನಮ್ಮ ಕರುಳುಗಳಲ್ಲಿ ಹೀರಿಕೊಳ್ಳುವ ಪ್ರಮಾಣವನ್ನು ಏನು ಮಾಡ್ತದೆ ಕಡಿಮೆ ಮಾಡ್ತಾ ಬರ್ತದೆ. ಅದೇನು ಮಾಡ್ತದೆ ಹೈಡ್ರೋಫೋಬಿಕ್ಕಾಗಿ ನಮ್ಮ ಇಂಟ್ರೆಸ್ಟೈನ್ಗಳನ್ನು ಹಾಳು ಮಾಡ್ತದೆ. ನಮ್ಮ ಇಂಟ್ರೆಸ್ಟೈನ್ಗಳು ಯಾವಾಗೂ ಹೈಡ್ರೋಫೀಲಿಕ್ ಆಗಿರಬೇಕು. ಅಂದಾಗ ಏನಾಗ್ತದೆ ಈ ಪೈಲ್ ಸಮಸ್ಯೆ ಅಂತಕ್ಕಂಥದ್ದು ಬರಲ್ಲ ನಮಗೆ, ಅರ್ಥ ಆಯ್ತಾ? ಹಾಗಾಗಿ ನಾವು ಗೋಧಿ ಪದಾರ್ಥವನ್ನು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ದೂರ ಇಡಬೇಕು, ನಿಲ್ಲಿಸಬೇಕು. ಸಾಧ್ಯ ಆದರೆ ಕಂಪ್ಲೀಟಾಗಿ ಬಿಟ್ಟೇ ಬಿಡಬೇಕು, ಅರ್ಥ ಆಯ್ತಾ? ಗೋಧಿ ವೆರಿ ಡೇಂಜರಸ್. ಇದು ವ್ಯಾಪಾರೀಕರಣಕ್ಕಾಗಿ, ಒಂದು ಬಿಸ್ನೆಸ್ಗಾಗಿ, ಅವರ ಔಷಧಿಗಳನ್ನ ಮಾರಾಟ ಮಾಡಲಿಕ್ಕಾಗಿ ಷಡ್ಯಂತ್ರದ ಮೂಲಕ ಮಾಂಸ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಇವನ್ನೆಲ್ಲವನ್ನು ವ್ಯಾಪಾರೀಕರಣಕ್ಕಾಗಿ, ಒಂದು ಅವ್ರ ವ್ಯಾಪಾರ ಆಗ್ತದೆ, ಇನ್ನೊಂದು ಅದನ್ನು ತಿಂದು ಜನರಿಗೆ ಏನಾಗ್ತದೆ ಕಾಯಿಲೆ ಬರ್ತದೆ, ಮತ್ತು ಔಷಧಿ ಕೊಡ್ಬೋದಲ್ಲ.
ಈ ದೊಡ್ಡ ಷಡ್ಯಂತ್ರ ಇದೆ ಈ ಜಗತ್ತಿನಲ್ಲಿ, ಅರ್ಥ ಆಯ್ತಾ? ಇದನ್ನು ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಖಾದರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ. ಅತಿ ಅದ್ಭುತವಾಗಿ ಈ ಜಗತ್ತನ್ನು ಹಾಳು ಮಾಡ್ತಾ ಇರತಕ್ಕಂಥದ್ದು ಯಾವ ಅಂತೇಳಿದ್ರೆ ಈ ಒಂದು ಗೋಧಿ, ಮಾಂಸ, ಸಕ್ಕರೆ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಅವರು. ಹಾಗಾಗಿ ನಾವು ಮೊದಲು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತೇಳಿದ್ರೆ, ನಮ್ಮ ಶರೀರದಲ್ಲಿ ಈ ಒಂದು ಇಂಟ್ರೆಸ್ಟೇನ್ಗಳನ್ನು, ಈ ನೀರನ್ನು ಹೀರ್ಕೊಳ್ಳಿಕ್ಕೆ ಪೂರಕವಾದ ರೀತಿಯಲ್ಲಿ ನಾವು ಅವುಗಳನ್ನ ಏನು ಮಾಡಬೇಕಂತೇಳಿದ್ರೆ ಬಳಸ್ಕೊಳ್ಬೇಕು. ಅವುಗಳು ಹೈಡ್ರೋಫೀಲಿಕ್ ಆಗಿರಬೇಕು ಹೊರತು ಹೈಡ್ರೋಫೋಬಿಕ್ ಆಗಿ ನಮ್ಮ ಇಂಟ್ರೆಸ್ಟೇನ್ಗಳಲ್ಲಿರ್ತಕ್ಕಂಥ ಸತ್ವವನ್ನು ಕಳೆದುಕೊಳ್ಬಾರ್ದು. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಸಿರಿಧಾನ್ಯಗಳನ್ನು ಜಾಸ್ತಿ ತಿನ್ನಬೇಕು. ಯಾರಿಗೆ ಪೈಲ್ಸ್ ಸಮಸ್ಯೆ ಇರ್ತದೆ ಅವರು ಕೊರಲೆ ಜಾಸ್ತಿ ತಿನ್ನೋದು, ಕೊರಲೆ ಮತ್ತು ಆರ್ಕ, ಕೊರಲೆ ಮತ್ತು ಆರ್ಕ ತಿನ್ನೋದ್ರಿಂದ ಏನಾಗ್ತದೆ, ನಿಮ್ಮ ಮಲಮೂತ್ರ ಅಂತಕ್ಕಂಥದ್ದು ಬಹಳ ಬೇಗ ಕ್ಲೀನಾಗಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಎಷ್ಟೇ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೂ ಕೂಡ ಏನಾಗ್ತದೆ, ಎಷ್ಟೇ ಸ್ವೆಲ್ಲಿಂಗ್ ಇದ್ದರೂ ಕೂಡ ಏನಾಗ್ತದೆ, ಅದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಇಂಟ್ರೆಸ್ಟೈನ್ಗಳನ್ನು ಕ್ರಿಯಾತ್ಮಕವಾಗಿ ಇಟ್ಕೋಬೇಕು. ಈಗ ಅದರ ಜೊತೆಗೇ ನಮ್ಮ ಶರೀರವನ್ನು ಈ ಹೀಟಾಗಿರ್ತಲ್ಲ, ಗೋಧಿ ತಿಂದು, ಮಾಂಸ ತಿಂದು, ಇವೆಲ್ಲವನ್ನು ತಿಂದು ಹೀಟಾಗಿರ್ತಲ್ಲ, ಇದನ್ನು ಕೂಲ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡಬೇಕು, ಚಂದ್ರಭೇದಿ ಪ್ರಾಣಾಯಾಮವನ್ನು ಮಾಡಬೇಕು. ಚಂದ್ರಭೇದಿ ಪ್ರಾಣಾಯಾಮ ಅಂದರೆ ಬಲಗಡೆ ನಾಸಿಕಾಗ್ರವನ್ನು ಮುಚ್ಚಿ ಎಡಗಡೆ ನಾಸಿಕಾಗ್ರದಿಂದಲೇ ಉಸಿರು ತೆಗೆದುಕೊಳ್ಳೋದು, ಎಡಗಡೆ ನಾಸಿಕಾಗ್ರದಿಂದಲೇ ಉಸಿರು ಬಿಡೋದು. ಇದರಿಂದ ಏನಾಗುತ್ತೆ, ಹೀಟಾಗಿರ್ತಕ್ಕಂಥ ಬಾಡಿ ಬಹಳ ಬೇಗ ಕೂಲಾಗುತ್ತೆ. ಈ ಉಷ್ಣತೆಯಿಂದಲೇ ಜಾಸ್ತಿ ಫೈಲ್ಸ್ ಬರ್ತಕ್ಕಂಥದ್ದು, ಈ ಡ್ರೈವರ್ಗಳಿಗಾಗಿರ್ಬೋದು, ಎಲ್ಲ ಈ ಉಷ್ಣ ಅಂತಕ್ಕಂಥದ್ದು ಜಾಸ್ತಿ ಆಗಿ ಆಗಿ ಟೀ ಕಾಫಿಯಿಂದ ಆಗಿರ್ಬೋದು ಎಲ್ಲದರಿಂದ ಜಾಸ್ತಿಯಾಗಿ ಈ ಒಂದು ಫೈಲ್ಸ್ ಬರ್ತದೆ. ಹಾಗಾಗಿ ಈ ವರ್ಣಮುದ್ರೆಯಲ್ಲಿ ಏನು ಮಾಡೋದು, ನಾವು ಚಂದ್ರಭೇದಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಚಂದ್ರಭೇದಿ ನಾಡೀಶ್ವರ ಅಂದರೆ ಎಡಗಡೆ ತೆಗೆದುಕೊಳ್ಳೋದು, ಎಡಗಡೆ ಬಿಡೋದು. ಎಷ್ಟೇ ಹೀಟ್ ಆದರೂ ಕೂಡ ಇದರಿಂದ ಏನಾಗ್ತದೆ, ನಮ್ಮ ಬಾಡಿ ತಂಪಾಗ್ತಾ ಬರ್ತದೆ. ಮೊದಲು ಒಂದು 3 ನಿಮಿಷ ಈ ಒಂದು ಎಡಗಡೆ ಇರತಕ್ಕಂಥ ಒಂದು ನಾಸಿಕಾಗ್ರದಿಂದ ತಗೊಳ್ಳೋದು ಬಿಡೋದು ಮಾಡಿದ್ಮೇಲೆ 3-5 ನಿಮಿಷ ಆಮೇಲೆ ಅಲ್ಟರ್ನೇಟ್ ನೋಸಲ್ ಬ್ರೀದಿಂಗನ್ನು ನಾವು ಶುರು ಮಾಡಬೇಕು. ಅದಕ್ಕೆ ನಾಡಿಶೋಧನ ಅಂತ ಕರೀತಾರೆ. ಮೊದಲು ಚಂದ್ರಭೇದಿ ಪ್ರಾಣಾಯಾಮ, ಅದರ ಜೊತೆಗೇ ನಾವೇನು ಮಾಡೋದು, ಕೊನೆಗೆ ಒಂದು 2-3 ನಿಮಿಷ ಆದಮೇಲೆ ಹಿಂಗೆ ಉಸಿರು ತೊಗೊಳೋದು, ಉಸಿರು ಬಿಡೋದಾದಮೇಲೆ ಕೊನೆಗೆ ಹಿಂಗೆ ಬಿಟ್ಟಾಗ ಮತ್ತೆ ಇಲ್ಲಿಂದ ತೊಗೊಂಡು ಹೀಗೇ ಅದರ ಜೊತೆಗೇ ಅಲ್ಟರ್ನೇಟ್ ನೋಸಲ್ ಬ್ರೀದಿಂಗನ್ನು ಶುರು ಮಾಡಬೇಕು. ನಾನು ನಿಮಗೆ ಮೊದಲು ಚಂದ್ರಭೇದಿ ಪ್ರಾಣಾಯಾಮವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ತೋರಿಸ್ತದೆ. ಮೊದಲು ಬಲಗಡೆ ನಾಸಿಕಾಗ್ರವನ್ನು ಮುಚ್ಚಿ ಎಡಗಡೆ ಓಪನ್ ಮಾಡ್ಕೋಬೇಕು. ದೀರ್ಘವಾಗಿ ತೆಗೆದುಕೊಳ್ಳೋದು, ದೀರ್ಘವಾಗಿ ಬಿಡೋದು. ನಮ್ಮ ಪೂರ್ತಿ ಗಮನ ನಮ್ಮ ಕರುಳುಗಳ ಭಾಗದ ಕಡೆಗೆ, ನಮ್ಮ ಗುದದ್ವಾರದ ಭಾಗದ ಕಡೆಗೇ ಕೇಂದ್ರೀಕೃತವಾಗಿರಬೇಕು. ಹೀಗೆ ಲೆಫ್ಟ್ ನೋಸ್ಟಲ್ ಬ್ರೀದಿಂಗ್ ಮಾಡ್ತಾ ಲೆಫ್ಟಲ್ಲಿ ತೀರ್ಕೊಂಡಾಗ ಲೆಫ್ಟಲ್ಲೇ ಬಿಟ್ಟು ಕೊನೆಗೆ 3 ನಿಮಿಷ ಆದಮೇಲೆ ಆಮೇಲೆ ಲೆಫ್ಟಲ್ಲಿ ತೀರ್ಕೊಂಡು ರೈಟಲ್ಲಿ ಬಿಡಬೇಕು. ರೈಟಲ್ಲಿ ತೀರ್ಕೊಂಡು ಲೆಫ್ಟಲ್ಲಿ ಬಿಡಬೇಕು. ಹಾಗೆ ಆಲ್ಟರ್ನೇಟ್ ನೋಸ್ಟಲ್ ಹೀಗೆ ಈ ನಾಡಿಸೋದನ್ನು ನಿಧಾನಗತಿಯಲ್ಲಿ ಮಾಡಬೇಕು. ಭಾಳ ಮುಖ್ಯವಾಗಿ ನಾಡಿಸೋದನ್ನು ಎಲ್ಲರಿಗೂ ಒಂದೇ ರೀತಿ ಬರಲ್ಲ. ನೋಡಿ, ನಾನೇನು ಹೇಳಿದೆ, ಚಂದ್ರ ಬೇದಿ ನಾಡಿಸೋದನ್ನು ಮಾಡಿ ಆಮೇಲೆ ಅದರ ಜೊತೆಗೇ ನಾಡಿಸೋದನ್ನು ಪೂರ್ತಿ ಪ್ರಮಾಣದಲ್ಲಿ ಅಭ್ಯಾಸ ಶುರು ಮಾಡಬೇಕಂತ ಹೇಳಿದೆ. ಕೆಲವು ಜನರಿಗೆ ಸೂರ್ಯ ಬೇದಿ ಮಾಡಲಿಕ್ಕಾಗ್ತದೆ. ಮಾಡತಕ್ಕಂಥ ಹಲವಾರು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಅಂದರೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ನಾಡಿಸೋದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಈ ಫೈಲ್ ಸಮಸ್ಯೆ ಇರತಕ್ಕಂಥವ್ರು, ಮೂಲವ್ಯಾಧಿ ಇರತಕ್ಕಂಥವ್ರು ಮೊದಲು 1-5 ನಿಮಿಷ ಎಡಗಡೆನೇ ಉಸಿರಾಡಿ ಆಮೇಲೆ ಅಲ್ಟರ್ನೇಟ್ ನೋಸಲ್ ಬ್ರೀದಿಂಗ್ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಒಂದು ಇಡೀ ಶರೀರದ ಒಳಗಡೆ ಹೀಟ್ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗಿ ನಮ್ಮ ಫೈಲ್ ಸಮಸ್ಯೆಯ ಮೂಲದಿಂದ ಅದು ನಿವಾರಣೆ ಆಗಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಫೈಲ್ಸ್ನ ನಿವಾರಣೆಗಾಗಿ ಇನ್ನೂ 10 ಹಲವಾರು ಮಾಹಿತಿಗಳು, ಪರಿಹಾರ ಸೂತ್ರಗಳು, ಅದಕ್ಕೆ ಬೇಕಾಗಿರತಕ್ಕಂಥ ಉಪಯುಕ್ತ ಮಾಹಿತಿಗಳನ್ನು ನಾಳಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ
ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.